ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶಂಕರ್ ಕುಲಕರ್ಣಿ. ಶಂಕರ್ ಕುಲಕರ್ಣಿ ಅವ್ರನ್ನ ಪರಿಚಯ ಮಾಡಬೇಕು ಅಂದರೆ, ಇವರು ನೂರಾರು ಜನರನ್ನ ಕೋಟ್ಯಾಧೀಶರನ್ನಾಗಿಸ್ತಾ ಇದ್ದಾರೆ. ಅಂದರೆ ಇವರೊಬ್ಬರು ಕೋಟ್ಯಾಧೀಶ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ನಾನು ರವಿ ರೋಡೇಕರ್ ಅವ್ರನ್ನ ಸ್ಮರಿಸ್ತಾ ಇದ್ದೇನೆ. ರವಿ ರೋಡೇಕರ್ ನನ್ನ ಮಾನಸಿಕ ಗುರುಗಳು, ವೈಯಕ್ತಿಕವಾಗಿ ಕೂಡ ಜಯಪ್ರಕಾಶ್ ನೀನು ಟ್ರೈನರ್ ಆಗಬೇಕಂತ ನನಗೆ ಹೇಳಿದ್ದವರು. ಜೊತೆಗೆ ನಾನು ಸುಖಿ ದಾಂಪತ್ಯ ಜೀವನ ಇವರ ಒಂದು ಆಡಿಯೋ ಮಾಡಿದೆ, 2 ತಾಸು ಮಾತನಾಡಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಗಂಡ ಹೆಂಡತಿ ಡೈವರ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಏಕೆಂದರೆ ಇವರು ಸಾವಿರಾರು ವರ್ಕ್ಶಾಪ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಲೇ ಕೋರ್ಸ್ನ ಮಾಡಿದರು. ಇವರ ಪತ್ನಿ ಸ್ನೇಹಲತಾ ರೋಯ್ಡೇಕರ್ ಒಬ್ಬ ಅನುವಾದಕಿಯಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದವರು. ಸ್ನೇಹಿತರೆ, ಮತ್ತೊಂದು ಮಾಹಿತಿ ನೀಡಬೇಕು, ನಿಮಗೆಲ್ಲ ಗೊತ್ತಿದೆ ನೋಡಿ, 1947 ರವಿ ರೋಡೇಕರ್ ಹುಟ್ಟಿದ್ರು, ತೀರ್ಕೊಂಡಿದ್ದು 2000 ಇಸ್ವಿನಲ್ಲಿ. ನನಗೆ ಅಯ್ಯೋ ರವಿ ರೋಡೇಕರ್ನ ಮಿಸ್ ಮಾಡ್ಕೊಂಡ್ನಲ್ಲ ಅಂದರೆ, ಇವ್ರ ತಂದೆ ಇನ್ನೂ ಬದುಕಿದ್ರು, ಪ್ರೊಫೆಸರ್ ಎಸ್ ಆರ್ ರೋಹಿಡೇಕರ್, ಎಜುಕೇಷನಿಸ್ಟು. ಇವರು ಒಂದು ರೀತಿ ಶಿಕ್ಷಣ ರಂಗದ ಭೀಷ್ಮ ಅಥವಾ ತಪಸ್ವಿ ಅಂದರೆ ತಪ್ಪಲ್ಲ. ಪರೀಕ್ಷೆ 1 ತಾಸು, ಪರೀಕ್ಷೆಯ ಮುಂಚೆ, ಪರೀಕ್ಷೆಯ ದಿನ, ಪರೀಕ್ಷೆಯ ನಂತರ ಹೇಗಿರಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪುಸ್ತಕದಲ್ಲಿ ಇದನ್ನು ಸಂಪೂರ್ಣವಾಗಿ ಅಕ್ಷರ ರೂಪಕ್ಕೆ ಇಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈಗ ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೇನೆ. ಈ ಬಾರಿಯ ನಾಗಮ್ಮ ಫೌಂಡೇಶನ್ನ ರವಿ ರೋಹಿಡೇಕರ್ ಪ್ರಶಸ್ತಿಯನ್ನು ಶಂಕರ್ ಕುಲಕರ್ಣಿ ಅವರಿಗೆ ನೀಡ್ತಾ ಇದ್ದೇನೆ. ತಾವು ಈ ಪ್ರಶಸ್ತಿಯನ್ನು ಒಪ್ಪಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವು ರವಿ ರೋಡೇಕರ್ ಪ್ರಶಸ್ತಿ ಒಂದು ನೀಡುವಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ತರಬೇತುದಾರರಿಗೆ ನೀಡಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡಿ ಇದುವರೆಗೆ ಎಷ್ಟೊಂದು ಜನ ಟ್ರೈನರ್ಸ್ಗೆ ಕೊಟ್ಟಿದ್ದೇವೆ. ಆಮೇಲೆ ಅವ್ರ ಕುಟುಂಬದವರು ಡಾಕ್ಟರ್ ದೀಪಕ್ ರೋಹಿಡೇಕರ್, ಇವರು ತಮ್ಮ ಮತ್ತು ಇವರು ಇಬ್ಬರು ಮಕ್ಕಳು ಗೌತಮ್ ಮತ್ತು ಪ್ರೀತಮ್, ಅವ್ರ 3 ಜನರನ್ನು ಕೂಡ ನಾನು ನಿಮ್ಮ ಪ್ರೊಫೈಲ್ ಕಳಿಸಿ ಅವರು ಕೂಡ ಎಸ್ ನಿಮ್ಮ ಆಯ್ಕೆ ಅಂತ ನನಗೆ ತಿಳಿಸಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ಸ್ಮರಿಸ್ತಾ, ಶಂಕರ್ ಕುಲಕರ್ಣಿ ಅವರೇ, ತರಬೇತುದಾರರಾಗಿ ನೀವು ಅನೇಕರಿಗೆ ಗೈಡ್ ಮಾಡ್ತಾ ಇದ್ದೀರಿ. ನಾವು ಬೆಳೆಯೋದಷ್ಟೇ ಅಲ್ಲ, ಹಲವಾರು ಜನ ಬೆಳೀಬೇಕು ಅನ್ನೋದು ಇದೆಯಲ್ಲ, ಈ ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಅಲ್ವಾ? ತುಂಬಾ ಇಂಪಾರ್ಟೆಂಟು. ಸೊ ನಿನ್ನೆ ನಾನು ಒಬ್ಬ ನನ್ನ ಆತ್ಮೀಯ ಮಿತ್ರನ ಮೀಟ್ ಆಗಿದ್ದೆ, ಅವರು ಲೈಫ್ ಕೋಚ್. ಅವರೊಂದು ಮಾತು ಹೇಳಿದ್ರು, ನೀವು ಬರಬೇಕಾದ್ರೂ ಏನು ತಗೊಂಡು ಬರಲ್ಲ, ಹೋಗ್ಬೇಕಾದ್ರೂ ಏನು ತಗೊಂಡು ಹೋಗಲ್ಲ, ಬಟ್ ಈ ನಡುವೆ ಇರೋದ್ರಲ್ಲಿ ನಿಮ್ದು ಒಂದು ಲೈಫ್ ಪರ್ಪಸ್ ಅಂತ ನಾವು ತುಂಬಾ ಮಾತಾಡ್ತಾ ಇರ್ತೀವಲ್ವ, ಅದೇನು ಅಂತಂದ್ರೆ ಗಿವಿಂಗ್, ಕೊಡೋದು ಅಂತ. ಏನ್ ಕೊಡ್ಬೋದು, ಏನ್ ಬೇಕಾದ್ರೆ ಕೊಡ್ಬೋದು, ನೀವು ಖುಷಿ ಕೊಡ್ಬೋದು, ಎಜುಕೇಶನ್ ಕೊಡ್ಬೋದು, ನಿಮ್ ಟೈಮ್ ಕೊಡ್ಬೋದು, ಕೈಂಡ್ನೆಸ್ ಕೊಡ್ಬೋದು, ಏನ್ ಬೇಕನ್ನು ಕೊಡ್ಬೋದು. ಸೊ ಆಸ್ ಅ ತರಬೇತುದಾರರಾಗಿ ನನಗೊಂದು ತುಂಬ ದೊಡ್ಡ ಖುಷಿ ಏನು ಅಂತಂದರೆ, ಈ ಜನರಿಗೆ ಕೌಶಲ್ಯ ಕೊಡೋದಾಗಲಿ ಅಥವಾ ಮೈಂಡ್ ಸೆಟ್ ಆಗಲಿ ಅಥವಾ ಅವರಿಗೆ ಉನ್ನತವಾದ ವಿಚಾರ ಮಾಡೋದಕ್ಕೆ ಶಕ್ತಿ ಕೊಡೋದಾಗಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಆ ಇನ್ಸ್ಪಿರೇಷನ್ ಬೇಕು, ಹೌದು ನಾನು ಮಾಡ್ಬೋದು, ಆ ಒಂದು ಖುಷಿ ನನಗಿದೆ. ಆಮೇಲೆ ಇದೇ ಮಾತಲ್ಲೇ ಒಂದು, ನೀವು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೀರಾ, ನನ್ನೊಂದು ಗೋಲ್ ಇದೆ, ಒಂದು ಟ್ಯಾಗ್ ಲೈನ್ ಏನು ಅಂತಂದರೆ, ಎಜುಕೇಷನ್ ಫಾರ್ ದ ಎಜುಕೇಟೆಡ್. ಓಕೆ, ಅಂದ್ರೆ ಎಜುಕೇಟೆಡ್ಗೂ ಎಜುಕೇಶನ್ ಬೇಕಾಗಿದೆ, ಅವರಿಗೆ ಹೆಚ್ಚಿಗೆ ಬೇಕು ಆಕ್ಚುಲಿ. ಎಜುಕೇಶನ್ ಫಾರ್ ದ ಎಜುಕೇಟೆಡ್, ಓಕೆ, ಅದು ನಂದು ಟ್ಯಾಗ್ ಲೈನ್. ಆಮೇಲೆ ಇಂಟ್ರೆಸ್ಟಿಂಗ್ ಮಜಾ ನೋಡಿ, ನಾನು ಹುಟ್ಟಿದ್ದು ನಾರ್ತ್ ಕರ್ನಾಟಕ ಹಳ್ಳಿಗಳಲ್ಲಿ. ಆಮೇಲೆ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ನಾನು ಆಕ್ಚುಲಿ ಟ್ರೈನರ್ ತರಬೇತುದಾರ ಆಗ್ತೀನಿ ಅಂತ ಹೇಳಿ. ಬಟ್ ಅದೇನೋ ಹೇಳ್ತಾರಲ್ಲ, ಯು ಕ್ಯಾನ್ ಓನ್ಲಿ ಕನೆಕ್ಟ್ ದ ಡಾಟ್ಸ್ ಲುಕಿಂಗ್ ಬ್ಯಾಕ್ವರ್ಡ್ಸ್ ಅಂತ. ಈಗ ನಾನು ವಾಪಸ್ ನೋಡಿದಾಗ ನನಗೆ ಅನ್ಸುತ್ತೆ, ನಮ್ಮ ತಂದೆ ಆದರ್ಶ ಶಿಕ್ಷಕ ಅಂತ ಹೇಳಿ ಅವ್ರಿಗೆ ಹಲವಾರು ಅವಾರ್ಡ್ ಸಿಕ್ಕಿದೆ. ಓಹೋ, ಇಸ್ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಮ್ಯಾಥ್ಸ್ ಟೀಚರ್. ಹಿ ಯೂಸ್ ಟು ಟೀಚ್ ಟೀಚರ್ಸ್, ಹಿ ಯೂಸ್ ಟು ಟೀಚ್ ಸ್ಟೂಡೆಂಟ್ಸ್, ಆ್ಯಂಡ್ ಹೀ ಈಸ್ ಲೈಕ್ ದ ಮೋಸ್ಟ್ ಅಕ್ಲೇಮ್ ಟೀಚರ್ ಇನ್ ದ್ಯಾಟ್ ವಿಲೇಜ್ ಆ್ಯಂಡ್ ಆಲ್ಸೋ ಅಕ್ರಾಸ್. ಮೈ ಮಾಮ್ ಇಸ್ ಆಲ್ಸೋ ಅ ಟೀಚರ್. ನಾನು ಚಿಕ್ಕವನಿದ್ದಾಗ ಒಂಥರ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ, ಆಲ್ದೋ ನಾನು ಒಂದ್ಸರಿ 8th ಇರುವಾಗ 10th ಇರೋರಿಗೆ ನಾನು ಒಂದ್ಸರಿ ಮ್ಯಾಥಮೆಟಿಕ್ಸ್ ಹೇಳ್ಬಿಟ್ಟಿದ್ದೆ, ಬಟ್ ನಂಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿ ಐ ಕುಡ್ ನಾಟ್ ಸಸ್ಟೇನ್ ದಟ್. ಸೊ ಈಗ ನಾನೆಲ್ಲ ನೋಡಿದಾಗ ನಂದೆಲ್ಲ ಈ ಹುಟ್ಟಿದಾಗ ನಿಂತರ ಇಲ್ಲಿವರೆಗೂ ನಾನು ಹುಟ್ಟಿರೋದೇ ಜನರಿಗೆ ಹೆಲ್ಪ್ ಮಾಡೋದಕ್ಕೆ, ಎಷ್ಟು ಆದಷ್ಟು ಮಾಡಿ. ನೀವು ನೋಡಿದ್ರೆ ಹೆಂಗ್ ಕಾಣಿಸ್ತೀರಾ ಶಂಕರ್ ಕುಲಕರ್ಣಿ? ಅದೇ ಆಮೇಲೆ ನಿಮ್ಮ ಸ್ಮೈಲಿಂಗ್ ಫೇಸು, ನೀವು ಹೇಳ್ತೀರಾ ಸುಮಾರು ಜನ ನಿಮ್ಮನ್ನು ಮಾತಾಡ್ಸೋಕೆ ಬರ್ತಾರೆ, ಆ ಒಂದು ಸ್ಮೈಲಿಂಗ್ ಫೇಸು ಅಪೀಲು ತುಂಬ ಇಂಪಾರ್ಟೆಂಟ್. ಓಪನ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಹೌದು,
ಪೀಪಲ್ ಫೀಲ್ ಲೈಕ್ ಟಾಕಿಂಗ್ ಟು ಮಿ, ದೇ ಕಮ್ ಅಂಡ್ ಟಾಕ್ ಟು ಮಿ. ವೆರಿ ಗುಡ್, ವೆರಿ ಗುಡ್. ಈಗ ನಾವು ಈ ಕಾರ್ಯಕ್ರಮದ ಶೀರ್ಷಿಕೆ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಅಂತ ಇಟ್ಟಿದ್ದೇವೆ. ಸುಮಾರು ವರ್ಷದಿಂದ ಒಂದು ನಮ್ಮ ನಾಗಮ್ಮ ಫೌಂಡೇಶನ್ಗೆ ಮತ್ತು ವೈಯಕ್ತಿಕವಾಗಿ ನಮಗೆ ಸಹಕಾರ ನೀಡಿದವ್ರಿಗೆ ಗೌರವಿಸೋದು ಒಂದು ಕಡೆ, ಆದರೆ ಸಮಾಜಮುಖಿಯಾಗಿರೋರನ್ನು ಕೂಡ ನಾವು ಈ ವೇದಿಕೆಯಲ್ಲಿ ಗೌರವವನ್ನು ನೀಡಿದ್ದೇವೆ. ನನಗನ್ಸುತ್ತೆ ಸುಮಾರು ಒಂದು 250 ಜನಕ್ಕೆ ಇದುವರೆಗೆ ನಾವು ಆ ಥರದ ಒಂದು ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ, ನಮ್ಮ ಖುಷಿಗೆ ಮಾಡ್ತಾ ಇದ್ದೇವೆ. ಓಕೆ, ಈ ಕೃತಜ್ಞತೆ ಎನ್ನುವ ಪದ ನಿಮಗೆ ಹೇಗನ್ಸುತ್ತೆ? ನನ್ನ ಪ್ರಕಾರ ಲೈಫ್ದು ಒಂದು ಹ್ಯಾಕ್ ಯಾರಾದರೂ ನಾನು ಕೇಳಿದರೆ, ಶಂಕರ್ ಯಾವುದದು ಒಂದು ಲೈಫ್ ಹ್ಯಾಕ್ ಹೇಳ್ಕೊಡಿ ಅಂತ ಹೇಳಿದರೆ, ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಫಾರ್ ಹೈಯರ್ ಆಲ್ಟಿಟ್ಯೂಡ್. ಅಂದರೆ ಯಾವ ಆಟಿಟ್ಯೂಡ್ ನಮಗಿರಬೇಕು, ಅಥವಾ ಇನ್ನೊಂದು ನಾನು ಹೇಳ್ತೀನಿ, ನಂದು ಶಂಕಿಸಮ್ಸ್ ಅಂತೇಳಿ ಹೇಳ್ತಾ ಇರ್ತೀನಿ ನಾನು, ಅದೇನು ಅಂತಂದರೆ ಗುಡ್ ಈಕ್ವಲ್ ಟು ಗಾಡ್. ನೀವು ಎಲ್ಲೆಲ್ಲಿ ಗುಡ್ ನೋಡೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ದೇವ್ರು ಇರ್ತಾರೆ. ನೀವು ಜನರಲ್ಲಿ ಹುಡುಕ್ಬೇಕು ನಾವು ಅದನ್ನು. ಈಗ ನಮ್ಗೇನಾಗುತ್ತೆ, ಭಯ ಆಮೇಲೆ ಕೆಟ್ಟದು ತನ್ನಾಗಿ ತಾನೇ ಕಾಣುತ್ತೆ, ಬಟ್ ಒಳ್ಳೇದನ್ನು ನಾವು ಹುಡುಕ್ಬೇಕಾಗುತ್ತೆ. ಗುಡ್ ಈಸ್ ಈಕ್ವಲ್ ಟು ಗಾಡ್. ಸೊ ನಾವು ಅದನ್ನು ಹುಡುಕಿ ಅದಕ್ಕೆ ಥ್ಯಾಂಕ್ಫುಲ್ ಕೊಟ್ಟಾಗ ಆಟೋಮ್ಯಾಟಿಕ್ಲಿ ನಿಮಗೆ ನಿಮ್ಗೇನು ಬೇಕೋ ಅದು ಸಿಗುತ್ತೆ. ನಾನು ಇನ್ನೊಂದು ನೋಟಲ್ಲಿ ಹೇಳ್ತಾ ಇರ್ತೀನಿ, ಅದೇನು ಅಂತಂದರೆ ದೇವರು ಅಥವಾ ಯೂನಿವರ್ಸ್ ನಮ್ಮನ್ನು ನೋಡ್ದಿರ್ತಾನಂತೆ. ಈಗ ನಮಗೆ ಇಷ್ಟೆಲ್ಲ ಒಳ್ಳೆ ಬಾಡಿ ಕೊಟ್ಟಿದ್ದಾನೆ, ಒಳ್ಳೆ ಊಟ ಕೊಟ್ಟಿದ್ದಾನೆ, ಇರೋ ಜಾಗ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ, ಅವನು ನೋಡ್ತಾನೆ ನಾನು ಕೊಟ್ಟಿರೋದಕ್ಕೆ ಇವನು ಖುಷಿ ಇದಾನ ಖುಷಿ ಇಲ್ವಾ. ಖುಷಿ ಇದ್ರೆ ಓಕೆ ಇನ್ನೊಂದಿಷ್ಟು ಕೊಡು, ಇವನು ಖುಷಿ ಇದ್ದಾನೆ ಅವನಿಗೆ ಕೊಡು. ಖುಷಿ ಇಲ್ಲ ಅಂತಂದ್ರೆ ಓಕೆ ಬೇರೆ ಗೊಳೋ ಅಂತ ಇರ್ತಾರ, ನನಗೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂತ ಅದಕ್ಕೆ ಗೊಳೋ ಅಂತ ಇರ್ತಾರ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ನೀವು ಖುಷಿ ಇದ್ರೆ ಅದಕ್ಕೆ ನೀವು ನೀವು ತುಂಬಾ ಒಳ್ಳೆ ಪಾಯಿಂಟ್, ಅದು ತುಂಬಾ ಖುಷಿ. ಗ್ರಾಟಿಟ್ಯೂಡ್ ಪಾರ್ಟಿ, ಗ್ರಾಟಿಟ್ಯೂಡ್ ಇಸ್ ಲೈಕ್ ಅಮೇಸಿಂಗ್ ವರ್ಡ್. ಸೊ ಅದಕ್ಕೆ ನಾನು ಒಂದು ವರ್ಡ್ ಹೇಳ್ತೀನಿ, 3G ಅಂತ ಹೇಳಿ. ಓಕೆ, ನಾನು ಗ್ರಾಟಿಟ್ಯೂಡ್ ಹೇಳೋದಕ್ಕಿಂತ ಮೊದಲು ಫಸ್ಟ್ ಒಂದು ವರ್ಡ್ ಹೇಳಿದೆ, ಗಿವ್ ಅಂತ ಹೇಳಿ. ಗಿವಿಂಗ್, ಗಿವಿಂಗ್ ಇಸ್ ದ ಪ್ರಾಸೆಸ್. ಗಿವಿಂಗ್ ಅಂತಾನೆ ನಾವು ರಿಸೀವಿಂಗ್ ಸ್ಟಾರ್ಟ್ ಆಗೋದು. ಕರೆಕ್ಟ್. ಸೊ ಇನ್ನೂ ಒಂದು ಶಾಂಕಿಸಮ್ ಏನು ಅಂತಂದ್ರೆ, ಗಾಡ್ ಗಿವ್ಸ್ ಟು ಗಿವರ್ಸ್, ಟೇಕ್ಸ್ ಫ್ರಮ್ ಟೇಕರ್ಸ್. ಓಕೆ, ಸೊ ಹಿಂಗಾಗಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಾ ಹೋಗಿ, ಏನಾಗುತ್ತೋ ಅದನ್ನ ಕೊಡ್ತಾ ಹೋಗಿ. ಸೊ ಗಿವ್ 3G ಗಿವ್ ಫಸ್ಟ್. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಬರೋದೇ ಗ್ರಾಟಿಟ್ಯೂಡ್. ಎಸ್. ಓಕೆ, ಸೊ ಅದು ಅದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಮೂರನೇದೇನು ಅಂತಂದ್ರೆ ಗ್ರೋತ್. ಸೊ ಇದನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಲೈಫಲ್ಲಿ, ಅವರು ಎಲ್ಲಿ ಬೇಕಲ್ಲಿ ಏನು ಬೇಕಂತ ಸಿಗುತ್ತೆ. ಗಿವಿಂಗು, ಗ್ರಾಟಿಟ್ಯೂಡು, ಗ್ರೋತ್, 3G ಫಾರ್ಮುಲಾ. ಗಿವಿಂಗ್, ಗ್ರಾಟಿಟ್ಯೂಡ್, ಗ್ರೋತ್. ಒಂದ್ಸರಿ ಕಾಮೆಂಟ್ ಮಾಡ್ಬಿಡಿ, ನಿಮ್ಮ ಮೈಂಡಲ್ಲೂ 3G ಉಳಿಯುತ್ತೆ. 3G ಅಂತ ಮಾಡಿಬಿಟ್ಟು ಈ ಮೂರು ಪದನ ಎಕ್ಸ್ಪ್ಯಾಂಡ್ ಮಾಡ್ಬಿಡಿ ಅಲ್ವಾ. ಗಿವಿಂಗು, ಗ್ರಾಟಿಟ್ಯೂಡು, ಗ್ರೋತ್. ತುಂಬ ಚೆನ್ನಾಗಿ 3G ಫಾರ್ಮುಲಾ ಕೊಟ್ಬಿಟ್ರೆ. ಈ ಗ್ರಾಟಿಟ್ಯೂಡ್ ಕಾರ್ಯಕ್ರಮಕ್ಕೆ ನೀವು ಬರಬೇಕಂದ್ರೆ ನಮ್ಮ ಯೂಟ್ಯೂಬ್ನ ಫಾಲೋ ಮಾಡ್ತಾ ಇರಿ. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 22 ತಾರೀಕು ನಡೆಯುತ್ತೆ. ಶಂಕರ್ ಕುಲಕರ್ಣಿ ಜೊತೆಗೆ ನಮ್ಮ ಅನೇಕ ಹಿರಿಯ ಅತಿಥಿಗಳು ಬರ್ತಾರೆ. ಅದೊಂದು ಕಾರ್ಯಕ್ರಮದಲ್ಲಿ ನೀವು ಅರ್ಧ ದಿನ ಭಾಗವಹಿಸಿದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಒಂದು 25 ಪುಸ್ತಕ ಓದಿದಷ್ಟು ಸಮಾನ ಅಂತ ಹೇಳ್ತೇನೆ. ಬಿಕಾಸ್ ಅಂಥ ದೊಡ್ಡ ದೊಡ್ಡ ಸಾಧಕರನ್ನೆಲ್ಲ ನಾನು ಕರೆದು ಬಿಡ್ತಾ ಇದ್ದೇನೆ, ಕೆಲವು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ. ಎಲ್ಲರೂ ಸುಮಾರು 3-5 ನಿಮಿಷ ಅಥವಾ ಚೀಫ್ ಗೆಸ್ಟ್ಗೆ 10 ಮಿನಿಟ್ಸ್ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಸೊ ಪ್ಯಾಕ್ಡ್ ಒಂದು 3 ಅವರ್ಸ್ ಕಾರ್ಯಕ್ರಮ ಡೆಫಿನೆಟ್ಟಾಗಿ ನಾವು ಚೆನ್ನಾಗಿ ನಡೆಸ್ಕೊಡ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಜೀವನದಲ್ಲಿ ಯಾರಾದರೂ ಸಾಧನೆ ಮಾಡಬೇಕಂದ್ರೆ ಈ 3G ಜೊತೆಗೆ ಇನ್ನೇನಿರಬೇಕು? 3G ಜೊತೆಗೆ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ಅದು ನೀವ್ ಏನ್ ಹೇಳಿದ್ರೆ ಅದಕ್ಕೆ ಕನೆಕ್ಟೆಡ್ ಇದೆ ಇದು, ಆಮೇಲೆ ಈ ಇವೆಂಟ್ಗೂ ಕನೆಕ್ಟೆಡ್ ಇದೆ. ಅದೇನು ಅಂತಂದ್ರೆ, ಯು ಆರ್ ದ ಆವರೇಜ್ ಆಫ್ 5 ಪೀಪಲ್ ದಟ್ ಯು ಸರೌಂಡ್ ವಿತ್. ಓಹೋ, ಓಕೆ. ನಾವು ಯಾರ ಜೊತೆಗೆ ಯಾರು ಜೊತೆಗೆ ಸವಾಸ ಮಾಡ್ತೀವಿ, ಯಾರ ಜೊತೆ ಓಡಾಡ್ತಾ ಇರ್ತೀವಿ, ಅವ್ರ ತರ ನಾವು ಆವರೇಜ್. ಆಬ್ವಿಯಸ್ಲಿ. ಈಗ ನೀವು ಈ ಸಮಾವೇಶಕ್ಕೆ ಬಂದಾಗ ಅಲ್ಲಿ ಯಾರ್ಯಾರು ಇರ್ತಾರೋ ಅದು ನಿಮ್ಗೆ ಇನ್ಕ್ಲೂಡ್ ಆಗುತ್ತದೆ. ಅವ್ರು ಒಂದ್ 3 ನಿಮಿಷ ಕೇಳಿದ ನಂತರ ಔರ ಅಂತ ಹೇಳ್ತೀವಲ್ಲ, ಪ್ರಭೆನೆ ನಮ್ಗೆ ಎಲ್ಲ ಒಂದ್ ಕಡೆ ಎನರ್ಜಿ ಬಂದ್ಬಿಡುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ನೀವು ಚೂಸ್ ಮಾಡಬಹುದು. ಈಗ ನಮ್ಮ ಫ್ಯಾಮಿಲಿನ ನಾವು ಚೂಸ್ ಮಾಡಕ್ ಆಗಲ್ಲ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ನಿಮ್ಮ ಸರ್ಕಲ್ ನ ನಾವು ಚೂಸ್ ಮಾಡ್ಕೋಬಹುದು. ನೀವು ನಿಮ್ಮ ಸರ್ಕಲ್ ನ ಚೂಸ್ ಮಾಡ್ಕೊಂಡಾಗ ಅವಾಗ ನಿಮ್ಗೆ ಸಕ್ಸಸ್ ಆಗ್ಲಿ,
ನಿಮ್ಗೆ ದುಡ್ಡಾಗಲಿ ಅದು ನಿಮ್ಮನ್ನು ಚೂಸ್ ಮಾಡ್ಕೊಳ್ಳುತ್ತೆ, ನೀವು ಸರ್ಕಲ್ನ ಚೂಸ್ ಮಾಡ್ಕೊಳ್ಳಿ, ದುಡ್ಡು ನಿಮ್ಮನ್ನು ಚೂಸ್ ಮಾಡ್ಕೊಳ್ಳುತ್ತೆ, ಸಕ್ಸಸ್ ನಿಮ್ಮನ್ನು ಚೂಸ್ ಮಾಡ್ಕೊಳ್ಳುತ್ತೆ. ಚೆನ್ನಾಗಿ ಹೇಳಿಬಿಟ್ರಿ. ಜೊತೆಗೆ ನಾವು ಮೂರು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ, ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ ಮತ್ತು ನಿರೂಪಣೆ ನಿರೂಪಿಸಿ. ಅತಿಥಿಗಳಾಗಿ ಡಾಕ್ಟರ್ ಜಸ್ಟಿಸ್ ಶಿವರಾಜ್ ಪಾಟೀಲ್, ಕವಿ ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್, ಜೊತೆಗೆ ರಾಮಚಂದ್ರ ಗುರೂಜಿಗಳು, ಜೊತೆಗೆ ನಮ್ಮ ಅಡ್ವೈಸರ್ಸೇ ಒಂದು ಆರು ಜನ ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರಿದ್ದಾರೆ, ಅವರೆಲ್ಲರಿಗೂ ಕೂಡ ಬರಲಿಕ್ಕೆ ಹೇಳಿದ್ದೇನೆ. ನಿಮ್ಮ ಒಂದು ಹಾಜರಿ ಅಲ್ಲಿರುತ್ತೆ, ನಿಮ್ಮ ಗೌರವವನ್ನು ಕಣ್ ತುಂಬಿಕೊಳ್ಳೋದಕ್ಕೂ ನಮ್ಮ ವೀಕ್ಷಕರಿಗೆ ಆಹ್ವಾನ ನೀಡ್ತಾ ಇದ್ದೇನೆ. ನನಗೆ ವೀಕ್ಷಕರ ಪರವಾಗಿ ನನಗೆ ನಿಮ್ಗೊಂದು ಕ್ವೆಶನ್ ಇದೆ ಇವೆಂಟ್ ಬಗ್ಗೆ ಹೇಳಿ. ಸೊ ಈ ಇವೆಂಟ್ ಫ್ರೀ ಇರುತ್ತಾ ಅವ್ರು ಏನಾದರೂ ಫ್ರೀ ಕೊಟ್ಟು ಬರ್ಬೇಕು? ಫ್ರೀ ಇರುತ್ತೆ, ಫ್ರೀ. ಆದರೆ ನಮ್ಮ ಸೋಷಿಯಲ್ ಮೀಡಿಯಾನಲ್ಲಿರೋರು, ನಮ್ಮ ಸರ್ಕಲ್ ಇರೋರು ಮಾತ್ರ ಆಹ್ವಾನ ನೀಡಿದ್ದೇನೆ, ಯಾಕೆಂದ್ರೆ ಅಲ್ಲಿ ಒಂದ್ 200 ಜನ ಅಷ್ಟೇ ಅಕಾಮಡೇಟ್ ಮಾಡುತ್ತೆ. ಸೊ ಹಾಗಾಗಿ ಆಮೇಲೆ ಜೊತೆಗೆ ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಅಲ್ಲಿ ಇದ್ದವ್ರಿಗೆ ಫಸ್ಟ್ ಇನ್ವಿಟೇಷನ್ ಇರುತ್ತೆ. ಮತ್ತೆ ಲೊಕೇಶನ್ ಇದೇ ವಿಡಿಯೋದಲ್ಲಿ ಹೇಳ್ತಿದ್ದೀರಾ ಅಥವಾ ಡೇ ಟು ಟೈಮು ಹೇಳ್ಬಿಟ್ಟಿದ್ದೀನಿ, ಲೊಕೇಶನ್ ಮಾತ್ರ ಮುಂದಿನ ದಿನಗಳಲ್ಲಿ ಇರುತ್ತೆ. ನಮ್ಮ ಜೊತೆ ರೆಗ್ಯುಲರ್ ಕನೆಕ್ಟ್ ಆಗಿರಲಿ. ಸೆಪ್ಟೆಂಬರ್ 22 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಶಂಕರ್ ಕುಲಕರ್ಣಿ ಅವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.